ಮೇಸಲಾತಿ ಏರಿಕೆ ಮಾಡಿದ್ರು ಸಾಹುಕಾರ ಸೈಲೆಂಟ್ ಆಗಿದ್ದಾರೆ ಎಸ್ಟಿ ಸಮುದಾಯ ಸಂತಸದಲ್ಲಿದ್ರೆ ಜಾರ್ಕಿಹೊಳಿ ಅವರು ಮಾತ್ರ ಮೌನವನ್ನ ತಾಳಿದ್ದಾರೆ ಎಲ್ಲೂ ಕೂಡ ಮುನ್ನೆಲೆಗೆ ಬರ್ತಿಲ್ಲ ಮಾಜಿ ಸಚಿವರಾಗಿರುವಂತ ರಮೇಶ್ ಜಾರ್ಕಿಹೊಳಿ ಅವರು ಯಾವ ಕಾರಣಕ್ಕೋಸ್ಕರ ಮೌನಕ್ಕೆ ಶರಣಾದರು ಏನಿದರ ಮರ್ಮ ಅನ್ನುವ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ ಸಚಿವ ಸಂಪುಟಕ್ಕೆ ಸೇರ್ಕೊಂಡಿಲ್ಲ ಅಂತ ಅಸಮಾಧಾನ ಇದ್ಯಾ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಮಧು ಈಗ ಎಸ್ಟಿ ಸಮುದಾಯದಲ್ಲಿ ನಾವು ಕಂಪ್ಲೀಟ್ ಆಗಿ ಬಿಜೆಪಿಗೆ ಸಪೋರ್ಟ್ ಅನ್ನು ಮಾಡ್ತೀವಿ ಅಂತ ಹೇಳಿ ಸಂಭ್ರಮಾಚರಣೆ ಇದೆ ಆದ್ರೆ ಎಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಮುನ್ನೆಲೆಗೆ ಬರ್ತಾ ಇಲ್ಲ ಏನ್ ಕಾರಣ ನಾಗೇಂದ್ರ ಬಾಬು ಸಹಜವಾಗಿ ಚುನಾವಣಾ ವರ್ಷದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕ್ಯಾಬಿನೆಟ್ ಸೇರ್ಪಡೆ ಆಗೇ ಆಗ್ತೀನಿ ಅನ್ನೋ ಒಂದು ದೃಢವಾದಂತ ನಿರ್ಧಾರದಲ್ಲಿ ಇದ್ದರು ಮನಸ್ಥಿತಿಯಲ್ಲಿ ಇದ್ದರು ಬಟ್ ಯಾಕೋ ವಾತಾವರಣ ಆ ರೀತಿ ಇಲ್ಲ ಸಚಿವ ಸಂಪುಟದಲ್ಲಿ ಹಾಲಿ ಖಾಲಿ ಇರುವಂತ ಆರು ಸ್ಥಾನವನ್ನ ಯಥಾವತ್ತಾಗಿ ಉಳಿಸಿಕೊಂಡು ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸುತ್ತಿರುವಂತ ಬಸವರಾಜ ಬೊಮ್ಮಾಯಿ ಅವರು ಮೌನಕ್ಕೆ ಶರಣಾಗಿದ್ದಾರೆ ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಪಕ್ಷವನ್ನ ಸಂಘಟನೆ ಮಾಡುತ್ತಾ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಏನು ಹೇಳ್ತಾ ಇಲ್ಲ ಅವರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ ಇಬ್ಬರು ನಾಯಕರು ಇಲ್ಲೇ ಕೂತ್ಕೊಂಡು ಬಿಟ್ರೆ ಹೈಕಮಾಂಡ್ ನಾಯಕರತ್ರ ಮಾತಾಡೋದು ಯಾವಾಗ ನೇರವಾಗಿ ಕ್ಯಾಬಿನೆಟ್ನ ವಿಸ್ತರಣೆ ಮಾಡೋದು ಯಾವಾಗ ನನಗೆ ಮಣೆ ಹಾಕೋದು ಯಾವಾಗ ಈ ಪ್ರಶ್ನೆಗೆ ಈ ತನಕ ರಮೇಶ್ ಜಾರಕಿಹೊಳಿ ಅವ್ರಿಗೆ ಉತ್ತರ ಸಿಕ್ಕಿಲ್ಲ ಇದರ ಮುಂದುವರೆದ ಭಾಗವಾಗಿ ನೇರವಾಗಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಎರಡು ಭಾಗಗಳಲ್ಲೂ ಕೂಡ ಎರಡು ತಂಡಗಳನ್ನು ರಚನೆ ಮಾಡಿಕೊಂಡು ಸಂಘಟನೆ ಮಾಡ್ತಿರುವಂತ ಬಿಜೆಪಿಯ ಬಗ್ಗೆ ಮೌನಕ್ಕೆ ಶರಣಾಗದ್ ಬಿಟ್ರೆ ರಮೇಶ್ ಜಾರಕಿಹೊಳಿ ಅವ್ರ ಮುಂದೆ ಬೇರೆ ಯಾವುದು ಆಪ್ಷನ್ಸ್ ಇಲ್ಲ ಹೀಗಾಗಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಶೇಕಡ 3 ರಿಂದ 7% ಹೈಕ್ ಮಾಡಿದ್ರೂ ಕೂಡ ಹೈಕ್ ಆಗುವಂತ ಒಂದು ವಾತಾವರಣ ಇದ್ದರೂ ಕೂಡ ಸಂತೋಷ ಪಡಬೇಕಾಗಿರುವಂತ ಸಂದರ್ಭದಲ್ಲಿ ಸಂಭ್ರಮ ಪಡಬೇಕಾಗಿರುವಂತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮೌನಕ್ಕೆ ಶರಣಾಗಿದ್ದಾರೆ ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ ಪ್ರಬಲ ವಾಲ್ಮೀಕಿ ಸಮುದಾಯಕ್ಕೆ ಸೇರಿ ಕಿತ್ತೂರು ಕರ್ನಾಟಕ ಭಾಗದ ಬೆಳಗಾವಿಯ ದೊಡ್ಡ ಜಿಲ್ಲೆಯ ಸಾಹುಕಾರ್ ಮೌನಕ್ಕೆ ಶರಣಾದ್ರೆ ಮುಂಬರೋ ಅಂತ ದಿನದಲ್ಲಿ ಬಿಜೆಪಿ ಬೆಳಗಾವಿ ಸೇರಿದಂತೆ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಬರೋ ಅಂತ ಆರು ಜಿಲ್ಲೆಯಲ್ಲಿ ಸಂಘಟನೆ ಮಾಡೋದಾದ್ರೂ ಹೇಗೆ ಅನ್ನೋ ಒಂದು ಪ್ರಶ್ನೆ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಇವತ್ತು ಬಿಜೆಪಿ ಮುಂದೆ ಕಾಡ್ತಾ ಇದೆ ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರು ಮೌನಕ್ಕೆ ಶರಣಾಗಿದ್ದಾರೆ ಅಂತ ಉಲ್ಲೇಖ ಮಾಡಬಹುದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮಧುಸೂದನ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ